ಎಲ್ರಿಗೂ ನಮಸ್ಕಾರ. ನಾನು ಕಲಾವಿದೆ ರೇಣು ಶಿಕಾರಿ ಮಾತಾಡ್ತಾ ಇದ್ದೀನಿ. ಬುಧವಾರ ಸಾಯಂಕಾಲ ಹೋಗಿ ನಾವು ಅವ್ರನ್ನ ನೋಡ್ಕೊಂಡು ಬಂದ್ವಿ. ಶುಕ್ರವಾರ ಸಾಯಂಕಾಲ ಅಮ್ಮ ಇಲ್ಲ ಅನ್ನೋ ಸುದ್ದಿ ಕೇಳಿದ್ವಿ. ಅಂದರೆ ಅಟ್ಲೀಸ್ಟ್ ಅವರು ಬದುಕಿದ್ದಾಗ ಅವ್ರನ್ನ ನೋಡ್ಕೊಂಡು ಬಂದ್ವಿ ಅನ್ನೋ ಒಂದು ಸಂತೃಪ್ತಿ ನನಗೆ. ಅವ್ರ ಜೊತೆ ಅಭಿನಯಿಸುವಂಥ ಅವಕಾಶ ನನಗೆ ಯಾವತ್ತೂ ಸಿಗಲಿಲ್ಲ. ಆದರೆ ಒಂದು ಅವ್ರ ಎಕ್ಸ್ಪೀರಿಯೆನ್ಸ್ಗಳನ್ನ ಕನ್ನಡದಕ್ಕಂದ ಶೂಟಿಂಗು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇತ್ತು. ನಮ್ಮದು ಮತ್ತೆ ಸುಧಾರಾಣಿ ಅವ್ರದ್ದು ಶರದ್ ಋತು ಅಂತ ಸೀರಿಯಲ್ ನಡೆಯುವಾಗ ಎದುರುಬದ್ರ ರೂಮು, ಅಲ್ಲಿ ನಾವು ಯಾವಾಗ ಪ್ಯಾಕಪ್ ಆಗುತ್ತೋ ಅಂತ ಕಾಯ್ತಾ ಇದ್ವಿ. ಯಾಕಂದರೆ ಅಮ್ಮನ ಹೋಗಿ ಮೀಟ್ ಮಾಡ್ತಾ ಇದ್ವಿ, ಅವ್ರ ಅನುಭವಗಳನ್ನ 2 ಅವರ್ 3 ಅವರ್ 4 ಅವರ್ ರಾತ್ರಿ ಊಟ ಮಾಡೋವರೆಗೂ ನಮ್ಮ ಹತ್ರ ಎಲ್ಲ ಹಂಚ್ಕೊಳ್ಳೋರು. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂದರೆ, ನಾವು ಈಗಿನವರು ಮಾತೆತ್ತರೆ ಫೆಸಿಲಿಟೀಸ್ ಬಗ್ಗೆ ಮಾತಾಡ್ತೀವಿ, ಒಂದು ಸೆಟ್ಟಿಗೆ ಹೋದರೆ ಅದಿಲ್ಲ ಇದಿಲ್ಲ ಅಂತ ಮಾತಾಡ್ತಿರ್ತೀವಿ. ಈಗಿನ ಹೀರೋ ಯಾರ ಬಗ್ಗೆನೂ ಕಂಪ್ಲೇಂಟ್ ಅಂತಿಲ್ಲ, ಮಾತೆತ್ತರೆ ಹೀರೋ ಹೀರೋಯಿನ್ಗಳು ಕ್ಯಾರೋನ್ ಬಗ್ಗೆ ಮಾತಾಡ್ತಾರೆ. ಆದರೆ ಆಗಿನ ಕಾಲದಲ್ಲಿ ಒಂದು ಮೊಬೈಲ್ ಇರಲಿಲ್ಲ, ಒಂದು ಫೆಸಿಲಿಟೀಸ್ ಇರಲಿಲ್ಲ. ಅಂಥ ಕಾಲದಿಂದ ಅವ್ರು ಬಂದಿರೋದನ್ನು ನಾವು ಬರೀ ಕಲಾವಿದರು ಹೆಣ್ಮಕ್ಳು ಅಷ್ಟೇ ಅಲ್ಲ, ಎಲ್ಲ ಒಂದು ಹೆಣ್ಣು ಕುಲಕ್ಕೇನೆ, ಒಂದು ಹೆಣ್ಣು ಜನ್ಮಕ್ಕೇನೆ ಮಾದರಿ ಆಗಿದ್ದರು ಲೀಲಾವತಿ ಅಮ್ಮ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಅಂಥ ಅಮ್ಮನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಆದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಯಾಕಂದರೆ ತುಂಬ ಕಷ್ಟ ಅನುಭವಿಸ್ತಾ ಇದ್ರು. ಮೊನ್ನೆ ನಾವು ನೋಡೋಕೆ ಹೋದಾಗ ಕೂಡ ತುಂಬ ನರಕದಲ್ಲಿದ್ದರು. ಅವರ ವಿನೋದ ಅಣ್ಣನಿಗೆ ಅಮ್ಮನ ಕಳ್ಕೊಂಡ್ರೆ ದುಃಖ ಬರೆಸೋ ಶಕ್ತಿ ಆ ದೇವ್ರು ಕೊಡಲಿ. ಯಾಕಂದರೆ ವಿನೋದಣ್ಣ, ಲೀಲಾವತಿ ಅಮ್ಮ, ತಾಯಿ ಮಗನ ಬಾಂಧವ್ಯನ ನಾವು ಎಲ್ಲೂ ಅಷ್ಟು ಹತ್ತಿರದಿಂದ ಯಾರನ್ನೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಇರುತ್ತೆ ತಾಯಿ ಮಕ್ಕಳು ಅಂದಮೇಲೆ, ಆದರೆ ಅವರಿಬ್ಬರು ಬಾಂಧವ್ಯ ಒಂದು ನಮ್ಮ ಇಡೀ ಕರ್ನಾಟಕಕ್ಕೆ ಮಾದರಿ ಅಂತ ಹೇಳ್ಬೋದು. ಅಮ್ಮನಿಗೆ ಒಳ್ಳೆಯದಾಗಲಿ, ಅಣ್ಣನಿಗೆ ಆ ದುಃಖ ಬರೆಸೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀವಿ. ಇದು ನಿಜವಾಗ್ಲೂ ಮನಸ್ಸಿಗೆ ಭಾಳ ಒಂದು ತುಂಬ ಕಷ್ಟ. ಯಾಕೆಂದರೆ ನಾವು ಅವ್ರನ್ನ ಚಿಕ್ಕನಿಂದ ನೋಡಿದ್ದೀವಿ, ನಮ್ಮ ಕಂಪ್ನಿಯಿಂದಾನೇ ಅವರು ಚಿತ್ರರಂಜಕ್ಕೆ ಬಂದಿದ್ದು. ನನ್ನ ಜೊತೆಯಲ್ಲೂ 4-5 ಪಿಕ್ಚರು ಕೆಲಸ ಮಾಡಿದ್ದಾರೆ. ಲೀಲಾವತಿಯವರು ಇವತ್ತು ಅವ್ರು ಇಲ್ಲದೆ ಇದ್ರೂ ಕನ್ನಡ ಚಿತ್ರರಂಗದ ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಯಾವಾಗಲೂ ಅವರು ಬೆಳಗ್ತಾನೆ ಇರ್ತಾರೆ. ಆಮೇಲೆ ಅವರು ಮಾಡಿರುವಂಥ ಪಾತ್ರಗಳು ಇಷ್ಟು ದೀರ್ಘ ಇನ್ನಿಂಗ್ಸು, ಇನ್ನು ಮುಂದಕ್ಕೆಲ್ಲ ಭಾಳ ಕಷ್ಟ. ಅವರ ಪಾತ್ರಕ್ಕೆ ಇನ್ನೊಬ್ಬರನ್ನ ನಾವು ಇವತ್ತು ಹುಡುಕಕ್ಕೆ ಆಗೋದೇ ಇಲ್ಲ. ಓನ್ಲಿ ಒನ್ ಲೀಲಾವತಿ ಅವರಷ್ಟೇ. ಈಗ ಬಾಲಕೃಷ್ಣ ಆಗಿರ್ಬೋದು, ಓನ್ಲಿ ಒನ್ ನರಸಿಂಹರಾಜು ಅವರು, ರಾಜ್ಕುಮಾರ್ ಅವರೆಲ್ಲ ಆ ಕಾಲದ ನಟರೆಲ್ಲ ಭಾಳ ಸೀಸನ್ಡ್ ಆಮೇಲೆ ಡೆಡಿಕೇಟೆಡ್ ಡಿಸಿಪ್ಲಿನ್ಡ್ ಆ್ಯಕ್ಟರ್ಸ್. ನಾವು ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ, ಆದರೂ ಅವರು ನಮ್ಮ ಹೃದಯದಲ್ಲಿ ಸದಾ ಚಿರಋಣಿಯಾಗಿರ್ತಾರೆ ಅನ್ನೋದು ನನಗೆ ನಂಬಿಕೆ. ಮತ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿ. ನಮ್ಮ ತಾಯಿ ಅವರು ಭಾಳ ಯಾವಾಗಲೂ ಸಿಕ್ಕಿದಾಗೆಲ್ಲ ತುಂಬ ಮಾತಾಡೋರು, ಅವರೆಲ್ಲ ಒಂದೇ ಊರಿನವರು ಹುಡುಗಿ ಹತ್ರ. ಮತ್ತು ಅವರಿಲ್ಲ ಅನ್ನೋದು ತುಂಬ ಒಂದು ಮನಸ್ಸಿಗೆ ನೋವು. ಕೆಲವು ಇದೆಲ್ಲ ದೇವ್ರ ಕೈಲಿ ಇರೋದು, ಇದನ್ನು ಮಾತ್ರ ನಾವೇನು ಮಾಡೋಕ್ಕಾಗಲ್ಲ. ದೇವರ ನಿರ್ಣಯನ ನೀನು ಒಪ್ಕೋಬೇಕು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ 2 ಮಾತು ಹೇಳ್ತೀನಿ. ಲೀಲಕ್ಕನ ವಿಷಯ ಎಲ್ರಿಗೂ ಗೊತ್ತಿದೆ. ಗೊತ್ತಿಲ್ಲದೆ ಇರೋರು ಕೂಡ ನಿನ್ನೆ ರಾತ್ರಿಯಿಂದ ವಾಹಿನಿಗಳು ಸವಿಸ್ತಾರವಾಗಿ ಅವ್ರ ಬಗ್ಗೆ ಎಲ್ರಿಗೂ ತಿಳಿಸಿದ್ದಾರೆ. ದಶಕಗಳ ಕಾಲ ಅಭಿನಯಿಸಿ ಕೋಟಿ ಕೋಟಿ ಕನ್ನಡಿಗರ ಮನದಲ್ಲಿ ಸ್ಥಿರಸ್ಥಾಯಿಯಾಗಿ ನಿಂತಿದ್ದಾರೆ, ಮಾತೃಸ್ಥಾನದಲ್ಲಿದ್ದಾರೆ. ಕನ್ನಡ ಚಿತ್ರರಂಗ ಪ್ರಖ್ಯಾತಿ ಹೊಂದೋದಕ್ಕೆ ಅವರ ಕೊಡುಗೆ ಅಪಾರ. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಕುಟುಂಬದಲ್ಲಿ ಹಿರಿಯರನ್ನು ಕಿರಿಯರನ್ನು ಕಳ್ಕೊಳ್ತಾನೆ ಇದ್ದೀವಿ. ನನ್ನ ಚಿಂತೆ ಅದಕ್ಕಿಂತಲೂ ಹೆಚ್ಚು ತಾಯಿ ಮಗ, ಮಗನಿಗೆ ತಾಯಿ, ತಾಯಿಗೆ ಮಗ, ಒಂದು ಅಪರೂಪವಾದ ಬಾಂಧವ್ಯ. ತಾಯಿ ಮಕ್ಕಳಿಗೆ ಬಾಂಧವ್ಯ ಇರುತ್ತೆ, ಆದರೆ ಅವರಿಬ್ಬರ ಬಾಂಧವ್ಯ ಬಹಳ ವಿಶೇಷವಾದ್ದು. ಕಷ್ಟ ಕೋಟಲಗಳ ಮಧ್ಯ ಎದ್ದು ನಿಂತ ಒಂದು ಧೃತಿಗೆಡದ ಮಹಿಳೆ, ಎಲ್ಲರಿಗೂ ಮಾದರಿ ಆಗುವಂಥವ್ರು. ಅಂಥ ಸಾರ್ಥಕ ಬದುಕನ್ನು, ಸಾರ್ಥಕ ಜೀವನವನ್ನು ನಡೆಸಿದ್ದಾರೆ. ಬಡಬಗ್ಗರಿಗೆ ಸಹಾಯ ಮಾಡ್ತಾಯಿದ್ರು,
ಕೃಷಿಯಲ್ಲೇ ಒಂದು ವಿಶೇಷವಾದ ಒಂದು ಆಸಕ್ತಿ ಹೊಂದಿದ್ದು ಕೃಷಿಯಲ್ಲೇ ಬದುಕನ್ನು ಕಂಡುಕೊಂಡ್ರು. ಮಗನಿಗಾಗಿ ಅವರು ತ್ಯಾಗ ಮಾಡಿದ್ದಾರೆ, ತಾಯಿಗಾಗಿ ಮಗ ತ್ಯಾಗ ಮಾಡಿದ್ದಾನೆ. ಅವರಿಗೆ ಸದ್ಗತಿ ದೊರಕಲಿ, ಅವರ ಮಗನಿಗೆ ಧೈರ್ಯ ಸ್ಥೈರ್ಯ ಎಲ್ಲವನ್ನೂ ಆ ಭಗವಂತ ಕರುಣಿಸಲಿ ಅಂತ ಕೇಳ್ತಿದ್ದೀನಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.